ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಕೋಲಾರ ಜಿಲ್ಲೆಯ ಮುಳಬಾಗಲ್ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಎರಡು ಬಾರಿ ವಾರ್ಡ್ ನಂಬರ್ 19 ಸತತವಾಗಿ ಆಯ್ಕೆಯಾಗಿರುವ ಶ್ರೀಮತಿ ಶಾಹಿನ್ ತಾಜ್ ಮೇಡಮ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್ ನಮಸ್ತೆ, ಅಸ್ಸಲಾಮ್ ಅಲೈಕುಮ್. ಮೇಡಮ್, ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಕೊಡಿ. ಅಸ್ಸಲಾಮ್ ಅಲೈಕುಮ್, ಮೈ ಶಾಹಿನ್ ತಾಜ್, 10 ಕೌನ್ಸಿಲರ್ ಹೂಮೆ, ವಾರ್ಡ್ ನಂಬರ್ 19 ಸೆ. ಹಮಾರೆ ಅಬ್ಬಾ ಕಾ ನಾಮ ಅಮೀರ್ ಜಾನ್, ಹಮಾರ ಅಮ್ಮಿ ಕಾ ನಾಮ ಬತ್ತುಲ್ ಜಾನ್, ಹಮಾರೆ ಶೋಹರ್ ಆಕೋ ಮುನ್ಸಿಪಲ್ ಸಿ ಎಮ್ ಸಿ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ನಹಿ. ಓಕೆ ಮೇಡಮ್, ತಾವು ರಾಜಕೀಯ ರಂಗಕ್ಕೆ ಬಂದಾಗ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ವ್ಯಕ್ತಿ, ತಮ್ಮ ರಾಜಕೀಯ ಗುರುಗಳು ಯಾರು ಅಂತ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಯಜಮಾನೆ. ಓಕೆ ಮೇಡಮ್, ತಾವು ಹಿಂದೆ ವಾರ್ಡ್ ನಂಬರ್ 19 ಸದಸ್ಯರಾಗಿದ್ರಿ, ಈ ಬಾರಿ ಕೂಡ ಅದೇ ವಾರ್ಡಲ್ಲಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರು ಕೂಡ ಆಗಿ 2.5 ಕಾರ್ಯನಿರ್ವಹಿಸಿದ್ರ ಪ್ರೆಸೆಂಟ್ ರೀಸೆಂಟ್ಲಿ. ತಾವು ಈಗ ಅಧ್ಯಕ್ಷರಾಗಿದ್ರಿ, ಒಂದು 10 ಕೌನ್ಸಿಲರ್ ಆಗಿದ್ರಿ, ನಿಮ್ಮ ವಾರ್ಡಲ್ಲಿ ಅತಿ ಮುಖ್ಯ ಅಭಿವೃದ್ಧಿ ಏನೇನು ಮಾಡಿದ್ದೀರಾ ಮೇಡಮ್ ನಿಮ್ಮ ಒಂದು ಅಧಿಕಾರದಲ್ಲಿದ್ದಾಗ? ಹಮೇ ಆಯ್ ಜಬ್ ಸೆ ಯಾ ಪಾನಿ ಕಾ ಚರಂಡಿ ಅಂಕ ಸಬ್ ಬಹುತ್ ಪಾಕಾ ಥಾ ಹಮೇ ಆಯ್ ಜಬ್ ಸೆ ಜರಾ 10 ಸೆ ಪೂರಾ ಪಾನಿ ಟ್ಯಾಂಕರ್ ಪಾನಿ ಕಾ ಜೋ ಭಿ ಹೈ ವೋ ವಾಕಾ ನಹೀ ಹೈ ಸಬ್ ಯೇ ಕಲ್ಲಕೋ ಹಮೇ ಔರ್ ರೋಡ್ ರಸ್ತೆ ಚರಂಡಿ ಪೂರೆ ಬಹುತ್ ಯೇ ಥೆ ಪೂರೆ ಹಮೇ ರೋಡಾ ದಲ್ಲೆ ಪೂರಾ ಯೇ ಕ್ಲೀನಿಂಗ್ ಯೇ ಸಬ್ ಯೇ ಕಲ್ಲಕೋ ಕ್ಲೀನಿಂಗ್ ಎಲ್ಲ ಮಾಡಿಸ್ತಾ ಇದ್ದೀರಾ? ಯಾವ ರೀತಿ ಕ್ಲೀನಿಂಗಿಗೆ ಆದ್ಯತೆ ಕೊಟ್ಟಿದ್ದೀರಾ? ಯಾವ ರೀತಿ ಕ್ಲೀನ್ ಮಾಡಿಸ್ತಾ ಇದ್ದೀರಾ ನಿಮ್ಮ ವಾರ್ಡು? ರೋಜ್ ಸುಬಮೆ ಗಾಡಿ ಆಚೆ 8 ಘರ್ ಘರ್ ಲೇಕೋ ಕಚರ ಜಾಕೋ ಪೂರಾ ಕ್ಲೀನಿಂಗ್ ಸಬ್ ಜುಮೇರಾ ಜುಮೇರ ನಾಲೆ ಸಬ್ ಕ್ಲೀನ್ ಹೋತಿ ಅಚ್ಚೆ ಇಸೆ ಪಾಕ್ ಹೈ ಎಲ್ಲ ಗುರುವಾರ ಚರಂಡಿಗಳು ಕ್ಲೀನ್ ಮಾಡಿಸ್ತೀವಿ ಕ್ಲೀನ್ ಹೋತಾ ವೀಕ್ಲಿ ಒನ್ಸ್ ಸಬ್ ಬಹು ಸ ವಾಕಾ ಥಾ ಪಾನಿ ಸಬ್ ಭಿ 10 ಸೆ ವಾಕಾ ಕ್ಯಾ ಭಿ ನಹಿ ಅಚ್ಚೆ ಇಸೆ ಮಾಡ್ಮಿ ಯೇ ಸಬ್ ಲತ್ ಹೈ. ಖಂಡಿತ ಮೇಡಮ್. ಮೇಡಮ್, ತಾವು ಒಂದು ಮಹಿಳೆಯಾಗಿ 2 ಕೌನ್ಸಿಲರ್ ಆಗಿ 1 ಅಧ್ಯಕ್ಷರು ಕೂಡ ಆಗಿದ್ದೀರಾ, ನಿಮ್ಮ ವಾರ್ಡಲ್ಲಿ ತಾವು ಮಹಿಳೆಯರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಾ ಮೇಡಮ್? ಹಮೇ ಪರ್ಸೆಂಟ್ ಬನ್ನೇ ಜೊತೆ ಏ ಲೇಡೀಸ್ಗೂ ಸಬ್ಗೂ ಗ್ಯಾಸ್ ಗ್ಯಾಸ್ ಕಾ ಸಹೂಲತ್ ಕರೆ. ಮೇಡಮ್, ತಾವು ಒಂದು ಅಧ್ಯಕ್ಷರಾಗಿದ್ದಾಗ ಅಂಗವಿಕಲರಿಗೆ ಏನು ಅನುಕೂಲ ಮಾಡಿಕೊಟ್ರಿ ಮೇಡಮ್? ಹಮೇ ಅನುಕೂ ಹ್ಯಾಂಡಿಕ್ಯಾಪ್ಸೆ ಬಾರ ಗಾಡಿ ಅಂದೇಕೋ ಹಿ ಘರೆ ಘರ್ ಜಾಕೋ ಚೆಕ್ಸ್ ದೇಕೋ ಹಿ ಚೆಕ್ ಕಾಂದೇಕೋ ಹಿ ಖಂಡಿತ ಮೇಡಮ್. ಮೇಡಮ್, ನೀವು ನಗರಸಭೆಯಲ್ಲಿ ಅಧ್ಯಕ್ಷರಾಗಿದ್ದಾಗ ನಿಮ್ಮ ಒಂದು ನಗರದಲ್ಲಿ ತಾವು ಕುಡಿಯುವ ನೀರಿಗೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ ಮೇಡಮ್? ಅಧ್ಯಕ್ಷ ಪರ್ಸೆಂಟ್ ಹೇಳ್ತಕ್ಕ ಹಮೇ ಬಿಸ್ಪು ಸಾತ್ ಗಡೋಡ್ ಜಂಕ್ಷನ್ ರೀ ಬಿ ಆಸಿ ಪೋ ಚಾರ್ ಏ ಪೈಪ್ ಬೋರ್ಡ್ ಗರ್ಲ್ಸ್ ಎಕರೆ ಒಂದು 3 ಓವರ್ ಟ್ಯಾಂಕ್ಸ್ ಅಭಿ ಪೈಪ್ ಲೈನ್ ಕಾ ಕಾಮ್ ಚಲ್ಲೇಕೋ. ಓಕೆ ಖಂಡಿತ ಮೇಡಮ್. ಮೇಡಮ್, ನೀವು ಒಂದು ಅಧ್ಯಕ್ಷರಾಗಿದ್ದಾಗ ಈ ಥರ ಅಭಿವೃದ್ಧಿ ನಿಮ್ಮ ನಗರದಲ್ಲಿ ಯಾವ ರೀತಿ ಏನೇನು ಆಯಿತು ಮೇಡಮ್? ಹಮೇ ಪರ್ಸೆಂಟ್ ಹೇಳ್ತಕ್ಕ ಕೆ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ಸ್ ಪಬ್ಲಿಕ್ ಟಾಯ್ಲೆಟ್ಸ್ ಓ ಏ ಅಭಿ ಹಮಾರೇ ಹಾತ್ ಸೆ ಜೋ ಜೋ ಹುವಾ ಹಮಾರೇ ಪ್ರೇಡ್ ಮೇ ಹಮೇ ವೋ ಕರೆ. ಖಂಡಿತ ಮೇಡಮ್. ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು ಮೇಡಮ್. ತಾವು ಕೇಳಿರಲ್ಲ ವೀಕ್ಷಕರೇ, ಮುಳಬಾಗಲ್ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ವಾರ್ಡ್ ನಂಬರ್ 19 ಅಲ್ಲಿ ಸದಸ್ಯರಾದ ಶ್ರೀಮತಿ ಶಾಹಿನ್ ತಾಜ್ ಮೇಡಮ್ನವರ ಮಾತುಗಳು. ಇವರನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.